ಶಿವಮೊಗ್ಗದಲ್ಲಿ ಮಿಲಾದ್ ಮೆರವಣಿಗೆ ಹೆಸರಿನಲ್ಲಿ ಇಂದು ಧರ್ಮೀಯರ ಅಂಗಡಿ ಮನೆಗಳಿಗೆ ದಾಳಿ ನಡೆದಿದ್ದು ಇದು ಖಂಡನೀಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಲಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನದ ಧ್ವಜ ಪಾಕ್ ಪರ ಘೋಷಣೆ ಆಗ್ತಾ ಇದೆ. ಆ ಸಂದರ್ಭ ಯಾವುದೇ ರೀತಿಯ ಕಠಿಣ ಕ್ರಮ ಕೈಗೊಳ್ಳದೇ ಇದ್ದ ಕಾರಣ ಮತಾಂತ ಶಕ್ತಿಗಳು ಎದ್ದು ನಿಂತಿವೆ ಎಂದು ಆರೋಪಿಸಿದ್ದಾರೆ. ಶಿವಮೊಗ್ಗ ಸೂಕ್ಷ್ಮ ಜಿಲ್ಲೆಯಾಗಿದ್ದು ಇಲ್ಲಿ ಭಯೋತ್ಪಾದನೆಯ ಚಟುವಟಿಕೆಗಳು ಹೆಚ್ಚಾಗ್ತಿದೆ. ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಆದರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳದ ಕಾರಣ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಆಗ್ರಹಿಸಿದರು. ಒಂದು ವಾರದ ಹಿಂದೆ ಈ ರಾಜ್ಯದಲ್ಲಿ ಗಣೇಶ ಚತುರ್ಥಿಯ ಕಾರ್ಯಕ್ರಮಗಳು ನಡೆದಿದ್ದಾವೆ. ಎಲ್ಲೋ ಹಿಂಸೆಗಳು ಘಟನೆಗಳು ಯಾವುದೇ ದುರ್ಘಟನೆಗಳು ನಡೆದಿದೆ. ಬಹಳ ವ್ಯವಸ್ಥಿತ ರೀತಿಯಲ್ಲಿ ಶಾಂತಿಯುತವಾಗಿ ನಡೆದಿದೆ. ಆದರೆ ನಿನ್ನೆ ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಘಟನೆ ಕಂಡಾಗ ಇದರ ಹಿಂದೆ ಮತಾಂಧ ಶಕ್ತಿಗಳ ಕೈವಾಡಗಳು ಕಾಣಿಸುತ್ತೆ. ಈದ್ ಮಿಲಾದನ ಮೆರವಣಿಗೆಯ ಹೆಸರಿನಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಲೂಟಿ ಮಾಡತಕ್ಕಂಥ, ಹಿಂದೂಗಳ ಮನೆಗಳಿಗೆ ದಾಳಿ ಮಾಡತಕ್ಕಂಥದ್ದನ್ನು ಕಂಡಿದ್ದೇನೆ, ಖಂಡಿಸ್ತೇನೆ ನಾನು. ಕಾರಣ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ವಿಜಯಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಧ್ವಜಗಳನ್ನು ಹಿಡಿದಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕಿರುವಂಥದ್ದನ್ನು ಕಂಡಿದ್ದೇವೆ. ಯಾವುದೇ ರೀತಿಯ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರುವ ಕಾರಣಕ್ಕೋಸ್ಕರ ಇವತ್ತು ಮತಾಂಧ ಶಕ್ತಿಗಳು ಮತ್ತೆ ಎದ್ದು ನಿಂತಿದ್ದಾವೆ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಯೋತ್ಪಾದನೆಯ ಚಟುವಟಿಕೆಗಳು ಕಾಣ್ತಾ ಇದ್ದಾವೆ. ಹರ್ಷ ಹತ್ಯೆ ಇರಬಹುದು, ಪ್ರವೀಣ್ ನೆಟ್ಟಾರ್ ಹತ್ಯೆಯ ನಂತರ ಎನ್ ಐ ಎ ದಾಳಿಗಳು ಮಾಡಿದಾಗ ಅತಿ ಹೆಚ್ಚು ಆತಂಕಗಳು ಬಂದಿರತಕ್ಕಂಥ ತೀರ್ಥಹಳ್ಳಿಯಿಂದ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ತೀರ್ಥಹಳ್ಳಿಯಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಅನ್ನುವಂಥದ್ದು ಘಟನೆಗಳು ತಿಳಿದಿದೆ, ತನಿಖೆಯಿಂದ ತಿಳಿದಿದೆ. ವಿಶೇಷವಾಗಿ ಹೇಗೆ ಭಟ್ಕಳ ಬ್ರದರ್ಸ್ನ ಹೆಸರಿನಲ್ಲಿ ಭಟ್ಕಳದಲ್ಲಿ ಆತಂಕವಾದಗಳು ಪ್ರಾರಂಭ ಆದವು, ಭಯೋತ್ಪಾದನಾ ಚಟುವಟಿಕೆಗಳು ಪ್ರಾರಂಭ ಆದವು, ಇವತ್ತು ಮತ್ತೆ ಕೀರ್ತಿ ಮತ್ತು ಹೆಸರಿನ ಮಧ್ಯೆ ಮತಾಂಧ ಶಕ್ತಿಗಳು ತೀರ್ಥಹಳ್ಳಿ ಬ್ರದರ್ಸ್ ಹೆಸರಿನಲ್ಲಿ ಈ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು NIA ತನಿಖೆಯಿಂದ ಸ್ಪಷ್ಟ ಆಗಿರ್ತಕ್ಕಂಥ ನಾನು ಮಾಧ್ಯಮಗಳಲ್ಲಿ ಕಂಡಿದ್ದೇನೆ. ಅಂದರೆ ಶಿವಮೊಗ್ಗ ಜಿಲ್ಲೆ ಇವತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ. ಆತಂಕವಾದಗಳು ಭಯೋತ್ಪಾದನಾ ಚಟುವಟಿಕೆಗಳು ಈ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ತಗೋಬೇಕಿತ್ತು. ಸರ್ಕಾರ ಇವತ್ತು ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರೋದ ಕಾರಣಕ್ಕೋಸ್ಕರ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲ ಆಗಿದೆ. ಈ ಘಟನೆಗಳು ಇನ್ನು ಮುಂದಕ್ಕೆ ಮರುಕಳಿಸದ ರೀತಿಯಲ್ಲಿ ಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು. ಯಾರ್ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರನ್ನೆಲ್ಲವನ್ನು ಬಂಧನ ಮಾಡಬೇಕು, ಮತ್ತು ಈ ಘಟನೆಗಳಲ್ಲಿ ಏನಾದರೂ ಆತಂಕವಾದ ಭಯೋತ್ಪಾದನಾ ಚಟುವಟಿಕೆಗಳಿದ್ದಾವೋ ಅಂತ ಹುಡುಕಬೇಕು. ಯಾಕಂದರೆ ಇದು ಮೊದಲ ಬಾರಿ ಅಲ್ಲ ಶಿವಮೊಗ್ಗದಲ್ಲಿ ನಡೀತಕ್ಕಂಥ. ಹಿಂದೆ ಟಿಪ್ಪುವಿನ ಫಲಕ ಹಾಕಿರ್ತಕ್ಕಂಥದ್ದು, KFD ಚಟುವಟಿಕೆಗಳು ಜಾಸ್ತಿ ಆಗಿರ್ತಕ್ಕಂಥವು ಶಿವಮೊಗ್ಗ ಜಿಲ್ಲೆಯಲ್ಲಿ. ಗಣಪತಿ ಮೆರವಣಿಗೆ ಮೇಲೆ ಗಲಭೆಗಳಾಗಿರ್ತಕ್ಕಂಥ ಹಿಂದಿನ ಸಂದರ್ಭಗಳಲ್ಲೆಲ್ಲವೂ ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗಾಗಿ ಇಂತಹ ಘಟನೆಗಳ ಪೂರ್ಣವಾಗಿರ್ತಕ್ಕಂಥ ತನಿಖೆಗಳನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಇದು ಒಟ್ಟಾರೆಯಾಗಿ ಸರ್ಕಾರದ ವಿಫಲತೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸರ್ಕಾರ ವಿಫಲ ಆಗಿದೆ. ಗೃಹ ಸಚಿವರು ವಿಫಲರಾಗಿದ್ದಾರೆ, ಮುಖ್ಯಮಂತ್ರಿಗಳು ಇವತ್ತು ಮತಬೇಟೆಗೋಸ್ಕರ ಇಂತಹ ಭಯೋತ್ಪಾದನಾ ಚಟುವಟಿಕೆಗಳೇನು ನಡೀತಾ ಇದ್ದಾವೆ ಇದೆಲ್ಲವನ್ನು ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ವಿಫಲ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಹಿಂದೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಇರಬಹುದು ಅಥವಾ ಹರ್ಷ ಹತ್ಯೆ ಇದ್ದಾರೆ, NIA ತನಿಖೆಯ ಮುಖಾಂತರವಾಗಿ ಪೂರ್ಣವಾಗಿರತಕ್ಕಂಥ ಕಠಿಣ ಕ್ರಮ ಕೈಗೊಂಡಿರೋದ್ರಿಂದ ಒಂದಷ್ಟು ಶಾಂತಿಗಳು ನೆಲೆಸಿತ್ತು. DJ ಹಳ್ಳಿ KJ ಹಳ್ಳಿ ಪ್ರಕರಣ ಆಯಿತು, ಹುಬ್ಬಳ್ಳಿಯಲ್ಲಿ ಗಲಭೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕಠಿಣ ಕ್ರಮ ಕೈಗೊಂಡಿರೋದ್ರಿಂದ ಒಂದಷ್ಟು ಹತೋಟಿಗೆ ಬಂದಿತ್ತು. ಇವತ್ತು ಸರ್ಕಾರ ಅಂತಹ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾರೇ ಇದ್ದರೂ ಅವರನ್ನು ಬಂಧಿಸಬೇಕು, ತನಿಖೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತೇನೆ. ನೋಡಿ, ನಾ ಇದನ್ನೇ ಹೇಳ್ತಾ ಇದ್ದೇನೆ, ಇವತ್ತು ಈ ಸರ್ಕಾರ ಸಣ್ಣ ಮಟ್ಟದ ರಾಜಕಾರಣವನ್ನು ಮಾಡ್ತದೆ. ತುಷ್ಟೀಕರಣದ ನೀತಿ ಅಡಿಯಲ್ಲಿ ಈ ರೀತಿಯ ಘಟನೆಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದೆ. ಈಗ ಕೋಲಾರದಲ್ಲಿ ನಡೆದಿರ್ತಕ್ಕಂಥ ನೋಡಿದ್ರಿ, ದೊಡ್ಡದಾಗಿರ್ತಕ್ಕಂಥ ತಲ್ವಾರ್ನ ಮತ್ತೊಂದು ಬ್ಯಾನರ್ಗಳನ್ನು ಹಾಕುವಂಥ, ಶಿವಮೊಗ್ಗದಲ್ಲೂ ಬೇರೆ ಬೇರೆ ಘಟನೆ ಬ್ಯಾನರ್ಗಳನ್ನು ಹಾಕಿರುವಂಥದ್ದು ಹೇಳಿದರೆ ಇದರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ವಿಫಲ. ಆದ್ದರಿಂದ ಮತಾಂಧ ಶಕ್ತಿಗಳಿಗೆ ಇನ್ನಷ್ಟು ಶಕ್ತಿ ಬಂದಿದೆ, ಅವರಿಗೆ ಧೈರ್ಯ ಬಂದಿದೆ, ವಿಶ್ವಾಸಗಳು ಬಂದಿವೆ. ಹಾಗಾಗಿ ಇನ್ನು ಇಡೀ ಸಮಾಜಗಳು ಹೆದರಿಕೆಯಲ್ಲಿ ಭಯದಲ್ಲಿ ಕೂತ್ಕೊಳ್ಳುವಂಥ ಕಾಲಘಟ್ಟಗಳು ಬರ್ತದೆ. ಅದಕ್ಕೋಸ್ಕರ ಈಗಲೇ ಎಚ್ಚರಿಕೆ ತಗೋಬೇಕು, ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾರೆ. ನೋಡಿ, INDA ಈಗಾಗಲೇ ಆ ಘಟಕದಲ್ಲಿರ್ತಕ್ಕಂಥವರು ಸನಾತನ ಧರ್ಮವನ್ನು ಟೀಕಿಸುವಂಥ, ಸನಾತನ ಧರ್ಮಕ್ಕೆ ಕೀಳಾಗಿ ಮಾತಾಡ್ತಕ್ಕಂಥ ಕಂಡಿದ್ದಾರೆ.
ಹೇಳಿದ್ರೆ ಬಾಕುಳದ ಮತಧರ್ಮಗಳಿಗೆ ನಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂತ ಆಗಿದೆ. ಹಾಗಾಗಿ ಹೇಳಿದಾನೆ ಎನ್ಡಿಎ ಕೂಟವೂ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೂ ಹಾಗೆ ಇದೆ. ಇದು ಕೇವಲ ಹಿಂದೂ ಧರ್ಮ ಹಿಂದೂ ಸಮಾಜವನ್ನು ಹಿಂದೂ ಸಮಾಜಕ್ಕೆ ವಿರೋಧವಾಗಿರತಕ್ಕಂತ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡತಕ್ಕಂತ ಮತಾಂಧ ಶಕ್ತಿಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದಾನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹಿಂದೂ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಆಗಿದೆ.